ನೀವೇ ಗೆಲ್ಲಿಸಂತ, ನೀವೇ ಗೆಲ್ಲಿಸಂತ ಮೀನ್ಸ್ ನೀವೇನೇ ಹೇಳಿದ್ರು ನಿಮ್ಮ ಕಾರ್ಯಕರ್ತರ ಶಕ್ತಿ. ರೈತ ಸಂಘವರು ಸಪೋರ್ಟ್ ಮಾಡಿದ್ರು, ಬಿಜೆಪಿಯವರು ಮಾಡಿದ್ರು, ಸೆಕೆಂಡ್ರಿ ನಿಮ್ಮ ಬಲದಿಂದ, ನಿಮ್ಮ ಕಾರ್ಯಕರ್ತರ ಬಲದಿಂದ ಗೆದ್ದಂತ ಸುಮಲತಾ ಬಿಜೆಪಿ ಮನೆ ಸೇರ್ಕೊಂಡ್ರಪ್ಪ. ಈಗ ಅವತ್ತು ನಮಗೆ ಎದುರಾಗಿದ್ದು ಜನತಾದಳದ 7 ಜನ ಶಾಸಕರ ನಡವಳಿಕೆ, ಕುಮಾರಸ್ವಾಮಿಯರ ನಡವಳಿಕೆ. ಪಪ್ಪ ನಿಖಿಲ್ದು ಏನು ಪಾತ್ರ ಇಲ್ಲ, ನಿಖಿಲ್ ಒಬ್ಬ ಯುವಕ, ಅವನು ಕ್ಯಾಂಡಿಡೇಟ್ ಆಗಿದ್ದಷ್ಟೆ, ಅವನು ಕುಮಾರಸ್ವಾಮಿ ಮಗ ಅನ್ನೋದು ಅಷ್ಟು ಬಿಟ್ಟರೆ ಅವ್ರದ್ದು ವೈಯಕ್ತಿಕವಾದ ಪಾತ್ರ ಇಲ್ಲಿರಲಿಲ್ಲ. ಅಪ್ಪ ನಮ್ಮ ಜಿಲ್ಲೆಗೆ ಏನು ಅವರಿಂದ ಅನ್ಯಾಯ ಆಗಿರಲಿಲ್ಲ, ನಮ್ಗೆ ಅನ್ಯಾಯ ಆಗಿದ್ದು ನೋವಾಗಿದ್ದು ಒಂದು ಮುಖ್ಯಮಂತ್ರಿ ಆದಂಥ ಕುಮಾರಸ್ವಾಮಿಯವರು, ಅವರು 7 ಜನ ಶಾಸಕರು, ನಾವು ಅದನ್ನು ಎದುರಾಕೊಂಡು ನಿಂತ್ಕೊಳ್ಳೋ ಅಂಥ ಸಿಚುಯೇಷನ್ ಬಂದಾಗ ನಮಗೆ ನಮ್ಮ ಜನ ಸಾಥ್ ಕೊಟ್ಟಾಗ ಇವರನ್ನು ನಿಲ್ಲಿಸ್ತೇವೆ. ಇವರಿಗೆ ನಿಲ್ಲಿಸ್ಬೇಕಾದ್ರೇ ನಾನು ಮೆಂಟಲಿ ಪ್ರಿಪೇರ್ ಆಗಿದ್ದೆ. ಇದೆಲ್ಲ ಫಿಲಮ್ ಬ್ಯಾಕ್ಗ್ರೌಂಡಲ್ಲಿ ಬಂದವರು. ನಾನು ಅಂಬರೀಶ್ವರನ್ನ ಒಂದು ಸಲ ಭಾಳ ಆತ್ಮೀಯತೆ, ಅವ್ರ ಸಾವಾಗೋವರೆಗೂ ನಾನು ತುಂಬ ಚೆನ್ನಾಗಿ, ನಾನು ಅಂಬರೀಶ್ವರನ್ನ ಅದಕ್ಕೊಂದು ಇನ್ಸಿಡೆಂಟ್ ಹೇಳ್ತೀನಿ. ಅಂಬರೀಶು ಇದ್ದುದ್ರಲ್ಲಿ ಮಾತಿಗೆ ಸ್ವಲ್ಪ ವಿಶ್ವಾಸಕ್ಕೆ ಸ್ನೇಹಕ್ಕೆ ಬದ್ಧವಾಗಿರೋದು. ಅವರೇ ನನಗೊಂದು ಇನ್ಸಿಡೆಂಟ್ ಆಯಿತು ರಾಮನಗರದಲ್ಲಿ ಸೋತಾಗ, ಅವ್ರನ್ನ ರಾಜಕೀಯವಾಗಿ ಭಾಳ ತೀಕ್ಷ್ಣವಾಗಿ ನಡೆಸ್ಕೊಂಡ್ರು ಜನತಾದಳದವರು, ನಾಗೇಗೌಡರು, ಶಿವರಾಮೇಗೌಡರು ಎಲ್ಲ. ಇಲ್ಲಿ 99ಕ್ಕೆ MP ನಿಲ್ಲಿಸ್ಬೇಕು ಅಂದಾಗ, ಇಲ್ಲ 96ಕ್ಕೇನೋ MPಗೆ ನಿಲ್ಲಿಸ್ಬೇಕು ಅಂದಾಗ, 98 ಚುನಾವಣೆ ನಿಲ್ಲಿಸ್ಬೇಕು ಅಂದಾಗ ಎಲ್ಲರೂ ಬೇಡ ಅಂದರು. ಅವಾಗ ನಾನು ಇದೇ ಪುಟ್ಟರಾಜು, ಇದೇ ಇವತ್ತು ಜನತಾದಳದ ಅಧ್ಯಕ್ಷ ಆಗಿರೋ ರಮೇಶ, HB ರಾಮು, ಶಿವಾನಂದ್, ಇಷ್ಟೇ ಜನ ನಾವು, ಇದೇ ಜನ ನಾವು ಜಯರಾಮಣ್ಣ ಹತ್ರ ಹೋಗಿ ಅಂಬರೀಷನ್ ತರಬೇಕು ಅವಾಗ. ಅವರನ್ನ ಎಲ್ಲ ಭಾಳ ನೆಗ್ಲೆಕ್ಟೆಡ್ ಮಾಡ್ತಾರೆ, ಇಲ್ಲ ನಾವು ಅವ್ರನ್ನ ಗೆಲ್ಲಿಸ್ಬೇಕು. ಜಯರಾಮಣ್ಣವ್ರು ಹೇಳ್ತಾರೆ ಫಿಲಮ್ ಗ್ಲಾಮರ್ ಇರೋರಪ್ಪ ಬೇಡ ಸುಮ್ಮನೆ ಅವೆಲ್ಲ ಚೆನ್ನಾಗಿರೋ, ಇಲ್ಲ ನಾವು ಇವತ್ತು ಇಷ್ಟು ಜನ ಶಾಸಕರು ಒಂದು ಕಡೆ ಇದ್ದಾರೆ, ನಿಮ್ಮ ಜೊತೆಲಿ ನಾವು ಅಷ್ಟೇ 5 ಜನ ಇದ್ದೀವಿ. ಇವತ್ತು ಯಾರು ನನ್ನ ಎದುರುಗಡೆ ಇದ್ದಾರೆ? ಶಾಸಕರಲ್ಲ, ZP ಮೆಂಬರ್ ನಾನು. ಇಷ್ಟು ಜನ ಇದ್ದೀವಿ ನಾವು, ನಿಮ್ಮ ಜೊತೆ ನಿಲ್ತೀವಿ, ನಾವು ಅಂಬರೀಷನ್ ಗೆಲ್ಲಿಸ್ಬೇಕು. ಅಂಬರೀಷನ್ನ ಗೆಲ್ಲಿಸೋದಕ್ಕೆ ಚುನಾವಣೆ ನಿಲ್ಸೋಕ್ಕೆ ದೇವೇಗೌಡರು ರೆಡಿ ಇಲ್ಲ, ನಾಗೇಗೌಡರು ರೆಡಿ ಇಲ್ಲ, ಸೋಮಶೇಖರ್ ರೆಡಿ ಇಲ್ಲ, ಸಿದ್ದರಾಜ್ ರೆಡಿ ಇಲ್ಲ, ಜಿ ಶಿವಕುಮಾರ್ ರೆಡಿ ಇಲ್ಲ, KR ಪೇಟೆ ಕೃಷ್ಣ ರೆಡಿ ಇಲ್ಲ, ಯಾರೂ ರೆಡಿ ಇಲ್ಲ. ನಾವು ತೀರ್ಮಾನ ತಗೊಂಡು ನಮ್ಮ HT ಜಯರಾಮರ್ ಹತ್ರ ನಿಂತು ತಗೊಂಬಂದು ನಿಲ್ಲಿಸಿ ಚುನಾವಣೆ ನಡೀತಿದ್ದಾಗ HT ಜಯರಾಮರ್ ತೀರ್ಕೊಂಬಿಟ್ರು. ನಾನು ಎಷ್ಟು ನೋವು ಅನುಭವಿಸಿರ್ಬೇಕು. ಗಾದೆ ಹೇಳ್ತಾರೆ, ಗಾದೆ ಹೇಳ್ತಕ್ಕಂಥ ಸೂಕ್ತ ಅಲ್ಲ. ರಾಜಕೀಯದಲ್ಲಿ ಇವತ್ತು ಚಲುವರಾಯಸ್ವಾಮಿ ಮಂತ್ರಿ ಆಗವನೆ, ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಲೀಡರ್ ಆಗವನೆ ಅಂತೇಳಿ ಮಾತನಾಡ್ಬೋದು. ನಾನು ನಡೆದು ಬಂದ ದಾರಿ ಭಾಳ ಕಠಿಣವಾಗಿ ಬಂದಿದ್ದೀನಿ, ಅಷ್ಟಿಷ್ಟಲ್ಲ. ಇವತ್ತಿಗೂ ರಾಜಕಾರಣದಲ್ಲಿ ನಾನು ಅನುಭವಿಸಿರೋ ನೋವು ಒಂದೊಂದು ಸ್ಟೆಪ್ಪನ್ನು ಕಡಲಿದೆ. ಸೊ ಅವ್ರು ಸತ್ತ ತಕ್ಷಣವೇ ಚುನಾವಣೆ ಅರ್ಧ ಆಗಿತ್ತು. HT ಜಯರಾಮ್ ಅವರು ಜಿಲ್ಲಾ ಮಂತ್ರಿ, ಅವ್ರ ಲೀಡರ್ಶಿಪ್ ಹೋಗಿ ಶಿಫ್ಟ್ ಆಯಿತು ನಾಗೇಗೌಡರು. ನಾಗೇಗೌಡರಿಗೂ ನನಗೂ ಆಗ್ತಿರಲಿಲ್ಲ. ಶಿವರಾಮೇಗೌಡರು ನಾಗೇಗೌಡರು ಫ್ರೆಂಡು, KN ನಾಗೇಗೌಡರು ನನಗೆ ಚುನಾವಣೆ ಸೌಲಭ್ಯನೇ ಕೊಡಲಿಲ್ಲ. ನಾನು ZP ಮೆಂಬರ್, ನಾನು ನನ್ನ ಕಾರ್ಯಕರ್ತರ ರಕ್ಷಣೆ ಮಾಡಬೇಕು. ನಾನು 250 ಬೂತ್ಗೆ ನಾನು ಯಾವ ರೀತಿ ಮೇಂಟೈನ್ ಮಾಡಬೇಕು, ನನ್ನ ಕಾರ್ಯಕರ್ತರಿಗೆ ಏನು ಸೌಲಭ್ಯ ಕೊಡಬೇಕು, ನನ್ನ ಕೆಪ್ಯಾಸಿಟಿ ಏನು ಮಾಡಿದೆ, ಅದು ಹೆಂಗೆ ಮಾಡಿದೆ ಏನು ದೇವ್ರಿಗೆ ಗೊತ್ತು. ಸೊ 50,000 ಲೀಡ್ ಬರ್ತು, ಗೆದ್ದಾಯಿತು. ಒಂದು ದಿವಸ ಕರೀತಾರೆ ಅಂಬರೀಶ್ ಸಾಹೇಬರು ನನಗೆ, ಒಳ್ಳೆ ಇಡ್ಲಿ ಕೊಡ್ತಾರೆ, ದೋಸೆ ಕೊಡ್ತಾರೆ, ಕೈಮಾ ಕೊಡ್ತಾರೆ, ತಿಂತೀನಿ. ಇಂದಿರಾನಗರದಲ್ಲಿ ಒಂದು ಗಾಲ್ಫ್ ಕ್ಲಬ್ ಇದೆ, ಅವರೇ ಡ್ರೈವಿಂಗ್ ತಗೋತಾರೆ, ನನ್ನ ಪಕ್ಕದಲ್ಲಿ ಕೂರಿಸ್ಕೊತಾರೆ. ಬಾಚರು ರಾಯಸವರು ಹೋಗ್ತಾ ಇದ್ದಾಗ ಬೇಜಾರು ಮಾಡ್ಕೋಬೇಡ ಆಚರು ರಾಯಸವರು, ಏನು ಸರ್ ನೀವೆಲ್ಲ ಸೇರಿ ಹೋರಾಟ ಮಾಡಿ ಟಿಕೆಟ್ ತಗೋಬೇಕು ಅಂತ ಹೋರಾಟ ಮಾಡಿದ್ರಿ, ತಗೊಂಡ್ರಿ, ಇವತ್ತು ಗೆದ್ದಿದ್ದೀನಿ. ಜಯರಾಮಣ್ಣ ಬದುಕಲಿಲ್ಲ, ಸೊತೋಗ್ಬಿಟ್ರು. ಜಯರಾಮಣ್ಣ ಬದುಕಿದ್ರೆ ನಾನು ನಿಮ್ಮ ಜೊತೆ ಇರ್ತಿದ್ದೆ. ಜಯರಾಮಣ್ಣ ಇಲ್ಲ, ಇವತ್ತು ನಾಗೇಗೌಡರ ಸುರೇಶ್ ಗೌಡರ ಎದುರಾಕೊಂಡು ನಾನು ನಿಮ್ಮ ಜೊತೆ ನಿಲ್ಲಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡ, ನಾನು ನಿಮ್ಮ ಜೊತೆ ರಾಜಕೀಯವಾಗಿ ಇರೋಕ್ಕಾಗಲ್ಲ, ಬೇರೆಯವರಾಗಿದ್ರೆ ಇರಂತ. ಬೇರೆಯವರಾಗಿದ್ದರೆ ಸಹಜವಾಗಿ ಇಲ್ಲ ಅವ್ರಿಗೊಂದು ಎರಡು ಮಾತು ಬೈದೋ, ಇನ್ನು ನಿಲ್ಲಿಸು ಕಾರ ಅಂತ ಹಿಡಿದು, ಏಯ್ ನೋಡೋಣ ಹೋಗ್ರಿ ಅಂತಲೋ ಏನೋ ಅಂತಿದ್ರಲ್ಲ, ಆಯಿತು ಕೂಲಾಗಿ ನಾನು ಆಯಿತು ಬಿಡಿ ಥ್ಯಾಂಕ್ಸ್ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ಇಂದಿರಾನಗರ ಗಾಲ್ಕ್ ಹೋಗಿ ಕಾಫಿ ಕುಡಿದ್ಬಿಟ್ಟು ಅಲ್ಲಿಂದ ಹೊರಟೆ ಬಿಟ್ಟೆ. ಅವತ್ತು ಅವರು ನಮ್ಮ ಜೊತೆ ಕೈ ಜೋಡಿಸ್ಲಿಲ್ಲ.
ಅದಾದ್ಮೇಲೆ ಎಚ್ ಡಿ ಜಯರಾಮ್ ಹೆಂಡತಿ ಅದಕ್ಕಿಂತ ಮೊದಲು ಇವೆಲ್ಲ ಇನ್ಸ್ಟೆಂಟ್ ನಮ್ಮ ಎಚ್ ಡಿ ಜಯರಾಮ್ ಹೆಂಡತಿ ಬೈ ಎಲೆಕ್ಷನ್ ಗೆಲ್ತಾರೆ, ಅವರು ನನ್ನ ಕೇಳಿ ಇವರೆಲ್ಲ ಎದುರಾಕೊಂಡು ನಿನಗೆ ನಿನ್ನ ಜೊತೆ ಸಪೋರ್ಟ್ಗೆ ಆಗಲ್ಲ ಅಂತಾರೆ. ಪುಟ್ಟರಾಜ ಶಿವಾನಂದ ಪ ನಿನ್ನಂಗೆ ನಮ್ಮ ಕೇಳಿ ಆಗಲ್ಲಪ್ಪ, ಕಷ್ಟ ಅಂದಾಗ ನಿಮ್ಮ ಜೊತೆ ಇರ್ತೀವಿ, ಆದರೆ ಇವತ್ತು ಇವರನ್ನ ಎದುರಾಕೊಂಡು ನಾನು ನಿನ್ನಂಗೆ ಇರೋಕ್ಕಾಗಲ್ಲಂತ, ನಾನು ಒಬ್ಬ ಏಕಾಂಗಿ ಆಗ್ತೀನಿ. ಒಂದು 2 ವರ್ಷ 1.5 ವರ್ಷ 15 ತಿಂಗಳು ಈ ಜಿಲ್ಲೆ ಒಳಗಡೆ ನಾನು ಏಕಾಂಗಿಯಾಗಿ ಅದೇ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ. ಎಂ ಪಿ ನನ್ನ ಜೊತೆ ಇರಲಿಲ್ಲ, ಮಂತ್ರಿ ನನ್ನ ಜೊತೆ ಇರಲಿಲ್ಲ, ಪ್ರೈಮ್ ಮಿನಿಸ್ಟರ್ ಇಲ್ಲ, ಮಾಜಿ ಪ್ರೈಮ್ ಮಿನಿಸ್ಟರ್ ಇಲ್ಲ, ಚೀಫ್ ಮಿನಿಸ್ಟರ್ ಇಲ್ಲ, ಒಬ್ಬ MLA ಇಲ್ಲ, ಏಕಾಂಗಿ. 99ಕ್ಕೆ ಇದೇ SM ಕೃಷ್ಣ ನನ್ನ ಜೊತೆ ನಿಂತ್ಕೊಂತಾರೆ, ಮಾದೇಗೌಡರು ನನ್ನ ಜೊತೆ ಬರಬೇಕು ಅಂತಾರೆ ಕಾಂಗ್ರೆಸ್ಗೆ. ದೇವೇಗೌಡರು ನನ್ನ ತಪ್ಪಾಯಿತು, ನಿನ್ನ ಸಪೋರ್ಟ್ ಮಾಡಲಿಲ್ಲ, ಇವತ್ತು ನೀನು MLA ಆಗಬೇಕು, ನಿನ್ನ ಕಾರ್ಯಕರ್ತರು ಇಂಡಿಪೆಂಡ್ ಆಗಿ ಹೋಗು ಅಂತಾರೆ, ಕಾಂಗ್ರೆಸ್ಗೆ ಹೋಗು ಅಂತಾರೆ, ನಾನು ತಪ್ಪು ಮಾಡಿದ್ದೀನಿ. ಇವತ್ತು ಅದೇ ಜನ ನನ್ನ ಬಿಟ್ಟೋರು ನಾಗೇಗೌಡರು JDUಗೆ, ನನ್ನ ಬಿಟ್ಟೋದ್ರು ಶಿವರಾಮೇಗೌಡ, ನೀನು ಇಲ್ಲದೇ ಇದ್ರೆ ಈ ಜಿಲ್ಲೆಯಲ್ಲಿ ಯಾರೂ ನನ್ನ ಜೊತೇಲಿ ಇಲ್ಲ. ನನಗೆ ಅವ್ರು ಕೇಳಿದಾಗ ಕರಳು ಕಿತ್ತು ಬರುತ್ತೆ. ಒಬ್ಬ ಮಾಜಿ ಪ್ರಧಾನಿ ದೇವೇಗೌಡರು, ದೇವೇಗೌಡರು ಅವತ್ತು ನಾನು ಕಾಂಗ್ರೆಸ್ಗೆ ಹೋಗಿರಿ, ಇವತ್ತು ನಾನು ಎಷ್ಟರ ಮಟ್ಟಿಗೆ ಲೀಡರ್ಶಿಪ್ಪು ನನಗೆ ಪಿಕಪ್ ಆಗೋದು. ಅವತ್ತು ದೇವೇಗೌಡರು ಮಾತುಗೋಸ್ಕರ ನಾನು ಕಟ್ಟಿಬಿದ್ದು, ದೇವೇಗೌಡರ ಮೇಲೆ ಪ್ರೀತಿಗೋಸ್ಕರ ನಾನು ಜನತಾ ದಳದಲ್ಲಿ ನಿಲ್ತೀನಿ. ಮಾದೇಗೌಡರು ನನ್ನನ್ನು ತರ್ಕಂಬತ್ತೀನಿ ಅಂತ SM ಕೃಷ್ಣವ್ರ ಹತ್ರ ಮಾತು ಕೊಡ್ತಾರೆ. ಕೃಷ್ಣ ಅವ್ರು ಹೇಳ್ತಾರೆ, ಇಲ್ಲ ಚಲುವರಾಯ ಸ್ವಾಮಿನ ಕರ್ಕೊಂಬನಿ, ಇಲ್ಲ ಶಿವರಾಮೇಗೌಡನಿಗೆ ಟಿಕೆಟ್ ಕೊಡ್ತೀನಿ ಅಂತಾರೆ. ಮಾದೇಗೌಡರು ಶಿವರಾಮೇಗೌಡನಿಗೆ ಟಿಕೆಟ್ ಕೊಟ್ಟರೆ ನಾನು ನಿವೃತ್ತಿ ಘೋಷಣೆ ಮಾಡ್ತೀನಿ ಅಂತಾರೆ. ನಂದು ಎಂಥ ಪರಿಸ್ಥಿತಿ, ನಾನು ಮಾದೇಗೌಡರನ್ನ ಆಯ್ಕೆ ಮಾಡಲಿಲ್ಲ, ನನ್ನ ಜಿಲ್ಲೆ ನಾಯಕರು ನಾನು ಆನೆ ಮೇಲೆ ಕರ್ಕೊಂಡೋಗಿ ಮೆರವಣಿಗೆ ಮಾಡ್ತೀನಿ ಬಾ ಅಂತಾರೆ, ಕರ್ಕೊಂಡು ನಾನು ಅವ್ರು ಕಟ್ಟಿಬಿಲ್ಲ, ದೇವೇಗೌಡರು ಕಟ್ಟಿಬಿದ್ದೆ ನಾನು, ಮಾದೇಗೌಡರು ನಿವೃತ್ತಿ ಘೋಷಣೆ ಮಾಡ್ತಾರೆ. ದುರಂತ ಅಲ್ವಾ? ದೇವೇಗೌಡರು ಆಯಿತು ಅಂತ ಹೇಳಿ ನನಗೆ ಟಿಕೆಟ್ ಕಳಿಸ್ತಾರೆ. ನಾನು ಒಬ್ಬನೇ ನಿಂತ್ಕೊಂಡು ಗೆಲ್ತೀನಿ, ಎಲ್ಲ 4 ಜನ ಠೇವಣಿ ಇಲ್ಲ. ಕುಮಾರಸ್ವಾಮಿ ಸೋಲ್ತಾರೆ, ಒಳ್ಳೆ ನರಸೀಪುರ ರೇವಣ್ಣ ಸೋಲ್ತಾರೆ, ಹಾಸನದಲ್ಲಿ ದೇವೇಗೌಡರು ಸೋಲ್ತಾರೆ, ನಾನು ಗೆಲ್ತೀನಿ. ಮಾದೇಗೌಡರು ಅವತ್ತೇ ರಾಜಕೀಯ ನಿವೃತ್ತಿಗೆ ನನಗೆ ಬಂದು ಕ್ಯಾನ್ವಾಸ್ ಮಾಡ್ತಾರೆ. ಅವ್ನು ಟಿಕೆಟ್ ಕೊಟ್ಟರು ಶಿವರಾಮೇಗೌಡರಿಗೆ ಅನ್ನೋ ಕಾರಣಕ್ಕೆ ನಾನು ಅವ್ರ ಜೊತೆಲಿ ಕೇಳದೆ ಇದ್ರು ಬೇಜಾರು ಮಾಡ್ಕೊಳ್ಳೋದಲ್ಲಿ ಒಬ್ಬ ಯೋಗ್ಯ ಇದ್ದಾನೆ ಯುವಕ ಗೆಲ್ಸಿ ಅಂತ ಬಂದು ಹೇಳ್ತಾರೆ. 15,000 ಲೀಡಲ್ಲಿ ಅವತ್ತು ನಾನು ಗೆಲ್ತೀನಿ. ಅವತ್ತು ಇದು ನನ್ನ ಜಿಲ್ಲೆಯ ನನ್ನ ತಾಲೂಕಿನ ಜನರ ಆಶೀರ್ವಾದ ಶಕ್ತಿ ಅಂತ ಅನ್ಕೊಳ್ಳದೆ ತಪ್ಪು ಹೋದ್ರೆ ದೇವೇಗೌಡರ ಮನೆಯವ್ರು, ನಾನೇನು ಮಾಡಲಿ? ನಮ್ಮ ಜನನೂ ಸಹ ಈ ಚಲುವರಾಯಸ್ವಾಮಿ ಮೋಸ ಮಾಡ್ದ ದೇವೇಗೌಡರಿಗೆ ಅಂದ್ರೆ ನಾನೇನು ಮಾಡಲಿ? ನಂದು ಏನು ಅಪರಾಧ ಇದೆ? ಯಾರೂ ಗೆಲ್ಲದೇ ಇದ್ದಾಗ ಗೆಲ್ಲಿ ಪಾರ್ಟಿ ಕಟ್ಟೋದಕ್ಕೆ ಒಂದು 5 ವರ್ಷ 10 ವರ್ಷ ಸರ್ಕಸ್ ಮಾಡಿದ್ದೆ ಅಪರಾಧವಾ ನಂದು? ಆಯಿತು, 2004 ಕುಮಾರಸ್ವಾಮಿ ಇರ್ಬೇಕು, ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ದೇವೇಗೌಡರು ಬೇಡ ಅಂದರು, ಅವ್ರ ಮನೆ ಹೆಂಗಸರು ಬೇಡ ಅಂದರು, ಅವ್ರ ತಂಗಿದ್ರು ಬೇಡ ಅಂದರು, ಒಬ್ಬ ಅವ್ದಿರು ಬೇಡ ಅಂದರು, ನಾವು ಹೋರಾಟ ಮಾಡಿದೆ. ನನ್ನ ಜೊತೆನಲ್ಲೇ ಅವ್ರ ಶಾಸಕರು ಪುಟ್ಟಣ್ಣ ಗಟ್ಟಿಯಾಗಿ ನಿಂತ, ಜಮೀರ್ ಗಟ್ಟಿಯಾಗಿ ನಿಂತ, ಸೊ ನಮ್ಮ ಬಾಲು ನಿಂತ, ರಮೇಶ್ ಬಾಬು ನಿಂತ, ಎಲ್ಲ MLAಗಳು ನನ್ನ ಜೊತೆ ನಿಂತರು 39 ಜನ. ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ, ಸ್ವಲ್ಪ ಎಳೆದಾಡಿದ್ರು ಪರವಾಗಿಲ್ಲ. ನಾನು ಕುಮಾರಸ್ವಾಮಿನ ಇಬ್ಬರು ಯಾವುದೋ ಒಂದು ರಿಸಾರ್ಟಲ್ಲಿದ್ದು ಬರ್ತಾ ಇದ್ದ ಸಿಟಿಗೆ, KN ರಾಜಣ್ಣ ನಮ್ಮ ಜೊತೆ ಇದ್ದೆ ಅವತ್ತು, ಮಧುಗಿರಿ ರಾಜಣ್ಣ ಗೆದ್ದಿದ್ದ, ಅವರು ನಂಗೆ ಒಂದು ಫೋನ್ ಮಾಡ್ತಾರೆ, ಚಲುವರಾಯಸ್ವಾಮಿಯಲ್ಲಿದ್ದೆ, ಇಲ್ಲೇ ಎಲ್ಲೋ ಬರ್ತಾ ಇದ್ದೀನಿ ಅಂತ. ಒಂದು ನಾಳೆ ನಿನ್ನ ಶಾಸಕಾಂಗ ಸಭೆ ಇದೆ, ಇದು ಅಸೆಂಬ್ಲಿ ಇದೆ, ಲೀಡರ್ ಆಫ್ ಹೌಸ್ ಘೋಷಣೆ ಮಾಡ್ಬೇಕು, ನೀವು ಅಪ್ಲಿಕೇಶನ್ ಹಾಕಿದ್ದೀರಾ, ಲೀಡರ್ ಆಫ್ ಇದು ಹೌಸಲ್ಲಿ ಅನೌನ್ಸ್ ಆಗದೆ ಇದ್ರೆ ನೀವು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಏನು ಸಮಾಚಾರ? ನೀವು 37 ಜನ ಸೈನ್ ಹಾಕಿದಿರಂತೆ, 39 ಜನ ಇರಬೇಕಂತೆ, ಟೆಕ್ನಿಕಲಿ ಬಿದ್ದೋಗುತ್ತೆ. ದೇವೇಗೌಡರು ಫೋನ್ ಮಾಡಿದರು ಸ್ಪೀಕರ್ಗೆ, ನೀನು ಏನು ಹೇಳಕ್ಕೆ ಹೋಗಬೇಡ ಅವ್ರಿಗೆ, ಚಲುವರಾಯಸ್ವಾಮಿಗೆ ಹಂಗೆ ಇರು, ನಾಳೆ ಬೆಳಗ್ಗೆ ಟೆಕ್ನಿಕಲಿ ಫೇಲ್ ಅಂತೇಳಿ ಘೋಷಣೆ ಮಾಡಿಬಿಡು, ರಿಪೀಟ್ ಆಗ್ತಾನೆ, 37 ಜನ ಸೈನ್ ಹಾಕಿರೋದ್ರಿಂದ ನಿಮಗೆ ಘೋಷಣೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಮೇಕ್ರಿ ಸರ್ಕಲ್ನಿಂದ 100 ಮೀಟ್ರ್ ಹಿಂದೆ ಇದೆ, ಹಿಂದೆ ಮುಂದೆ ನೋಡಲ್ಲ, ಹಿಂದೆ ಕಾರ್ ಇದೆಯೋ ನೋವು ಗೊತ್ತಿಲ್ಲ. ಸೊ ನಾನು ಫೋನ್ ಮಾಡಿದೆ ಕೃಷ್ಣ ಅವ್ರಿಗೆ, ಸ್ಪೀಕರ್ ಎಲ್ಲಿದ್ದೀರಿ ಸರ್? ವಿಧಾನಸೌಧದಲ್ಲಿದ್ದೀನಿ, ಏನು ಸಮಾಚಾರ ಅಂತ. ಸರ್ ಎಲ್ಲಿ ಈಗ ಏನು ಪ್ರಯಾಣ? ಮೈಸೂರಿಗೆ ಹೋಗ್ತಾ ಇದ್ದೀನಿ ಸರ್. ಮೈಸೂರಿಗೆ ಹೋಗ್ಬಿಡಿ, ನಾನು ಬರ್ತಾ ಇದ್ದೀನಿ, ರಾಮ್ ಪ್ರಿಯಾರ್ ನಿಮ್ಮ PS ಇದ್ದಾರೆ ಕರ್ಕೊಂಡು LHU ಬನ್ನಿ, ನಾನು ಅಲ್ಲಿಗೆ ಬರ್ತೀನಿ, ಒಂಚೂರು ಮಾತಾಡಬೇಕು. ಕುಮಾರಸ್ವಾಮಿನ ಕೇಳಿ ಕೇಳಿರಿ ಅಂತ ರೋಡಲ್ಲಿ, ಪಾಪ ಬಾಯಿಗೆ ಬಂದ ಮಾತಾಡ್ತಾರೆ, ರೋಡಲ್ಲಿ ಕೇಳಿ ಕೇಳಿರಿ. ಯಾಕೆ? ಏನೋ ಒಂದು ಸಮಸ್ಯೆ ಆಗಿದೆ, ಇಳಿದ್ಬಿಟ್ಟು ಯಾವ್ದಾರ ಒಂದು ಕಾರ್ ತರಿಸ್ಕೊಂಡು ಒಂದು ತೊಗಿರಿ, ನಾನು 1/2 ಗಂಟೆಯಲ್ಲಿ ಬರ್ತೀನಿ ಅಂತ.
ಏನು ಮಾತಾಡಿದ್ರೆ ಕೆಳಗೆ ಕೇಳಿದ್ರು ರೋಡಲ್ಲಿ ನಿಂತ್ಕೊಂಡು ಕಾರ್ ತರಿಸ್ಕೊಂಡು ಹೋಗ್ತಾರೆ. ಯಾವಂಚಲೋ ರಾಯಸ್ವಾಮಿ ಅಂತ ನನಗೆ ಈಗಲೇ ನೆನೆಸ್ಕೊಂಡ್ರೆ ಕಣ್ಣೀರು ಬರುತ್ತೆ. ಅಲ್ಲಿಂದ ಸೀದಾ ಹೋಗ್ತೀನಿ ಎಲ್ ಎಚ್, ಅವ್ರಿಗೆ ರೋಪ್ ಹಾಕ್ತೀನಿ, ಗದರಿಸ್ತೀನಿ, ನಮ್ಮ ಜಿಲ್ಲೆಯವರು ನಮ್ಮನ್ನು ಬಿಟ್ಟು ತೀರ್ಮಾನ ತಗೊಂಡ್ರೆ ನಿಮ್ಗೆ ತೊಂದರೆ ಆಗುತ್ತೆ, ನಾವು ನಿಮ್ಮ ಜೊತೆ ನಿಲ್ಲಲ್ಲ ಅಂತ ಹೇಳ್ತೀನಿ. ಕರೆಕ್ಟಾಗಿ ಟೆಕ್ನಿಕಲ್ ಏನು ಪಾಯಿಂಟ್ ಹೇಳಿ ಅಂತ ರಾಮ್ ಪ್ರಿಯರ್ ಕೂತಿರ್ತಾರೆ. 39 ಜನ ಬೇಕು ಅಂತ ಬಾಯ್ಬಿಡ್ತಾರೆ. 37 ಸೈನ್ ಹಾಕಿದ್ದೀರಾ, ಇನ್ನು 8 ಸೈನ್ ಹಾಕಿದ್ರೆ ನಾನು ನಾಳೆ ನಿಮ್ಮ ಕುಮಾರಸ್ವಾಮಿನ ಲೀಡ್ರ್ ಅಂತ ಘೋಷಣೆ ಮಾಡೋಕ್ಕಾಗಲ್ಲ ಅಂತ. ನನಗೆ ಇನ್ನು 2 ಸೈನ್ ಹಾಕ್ಬೇಕು. ರಾಮಸ್ವಾಮಿಗೆ ಫೋನ್ ಮಾಡ್ತೀನಿ ಅನ್ಕೋತೀನಿ, ಅಲ್ಲಿಗೋಡು ರಾಮಸ್ವಾಮಿಗೆ ಹೋಗ್ಬೋದು, ಆಗಲ್ಲ ಅಂತಾರೆ. ನಾನು ದೇವೇಗೌಡರು ಬಿಟ್ಟು ಸೈನ್ ಹಾಕಲ್ಲ, ಪುಟ್ಟೇಗೌಡ್ರಿಗೆ ಫೋನ್ ಮಾಡ್ತೀನಿ, ಅಳ್ತಾರೆ. ನಾನು ಒಂದು ಕಡೆ ದೇವೇಗೌಡರು ಬಿಡಲ್ಲ, ಒಂದು ಕಡೆ ನಿಮ್ಮ ಮಾತು ಕೇಳ, ನಾನು ಅವ್ರ ಮಗ ಸಾರ್ ಅವ್ರು, ನಾನು ಅವ್ರ ಮಗನ ಮುಖ್ಯಮಂತ್ರಿ ಮಾಡೋಕೆ ಕೊಡ್ತಾರಮ್ಮ, ನಾನೇನು ಆಗೋಕ್ಕಲ್ಲ ಸರ್. ನೀವು ಬೈತಾರೆ ನಾಳೆ ಮುಖ್ಯಮಂತ್ರಿ ಆದ್ರೆ ಅದೇ ಜನ ಖುಷಿ ಪಡ್ತಾರೆ, ಹಾಕಿ ಸರ್ ನಾನಿದ್ದೀನಿ ಹಾಕಿ ಸರ್ ಅಂತ ಹತ್ಕೊಂಡು ಸೈನ್ ಹಾಕ್ತಾರೆ. 38 ಆಯ್ತು, ಇನ್ನೊಂದು ಬೇಕು. ಯಾರು ಇಲ್ಲ, ಅನೂರು ನಮ್ಮ ಸತೋದ್ರಲ್ಲ ಊರಪ್ಪನ ಇದ್ರಲ್ಲ ರಾಜೇಗೌಡ ನಾಗಪ್ಪ ಅವ್ರ ಹೆಂಡತಿ ಪರಿಮಳ ನಾಗಪ್ಪ ಫಾರಿನ್ಗೆ ಹೋಗಿರ್ತಾರೆ. ಚೆಕ್ ಮಾಡಿದೆ, ನಾಳೆ ಬೆಳಗ್ಗೆ 10 ಗಂಟೆಗೆ ಬರ್ತಾರೆ ಏರ್ಪೋರ್ಟ್ಗೆ, ಲ್ಯಾಂಡ್ ಆಗುತ್ತೆ ಅಂತ. ನಾನು ಒಂದು ಕಾರ್ ಮಾಡಿ ಅವ್ರನ್ನ ಪಿಕ್ ಮಾಡೋಕ್ಕೆ ಕಾರ್ ಕಳಿಸ್ತೀನಿ. ಸೇಮ್ ಟೈಮ್ ಗೊತ್ತಾಗಿ ದೇವೇಗೌಡರು ಒಂದು ಕಾರ್ ಕಳಿಸ್ತಾರೆ ಅವರನ್ನು ಅವ್ರ ಹತ್ರ ಕರೆಸ್ಕೊಳ್ಳೋಕ್ಕೆ. ಲಕ್ಕಿಲಿ ನನ್ನ ಕಾರ್ಗೆ ಕೂತ್ಕೋತಾರ, ಅವ್ರ ಹತ್ರ ಒಂದು ಸೈನ್ ಹಾಕಿಸ್ತೀನಿ. 39 ಜನ ಇರ್ತಾರೆ. ಕುಮಾರಸ್ವಾಮಿ ಹಿಂಗೆ ಮಾತಾಡ್ತಾರೆ, ಏನು ಮಾಡೋದು, ದುರಾದೃಷ್ಟ ಅನ್ಕೋಬೇಕಷ್ಟೇ ಬಿಟ್ಟರೆ ಅದಕ್ಕಿಂತ ಏನಿದೆ. ಅವ್ರು ದೇವೇಗೌಡರು ಮಗ, ನಾನೊಬ್ಬ ರೈತರು ನರಸಿಂಹೇಗೌಡರು ಮಗ. 39 ಜನ ಶಾಸಕರಿಗೆ ಏನಿದ್ದು ಗೊತ್ತಿಲ್ಲ, ಅಥವಾ ಯಾರಿಗೂ ಬೇರೆಯವ್ರಿಗೆ ಗೊತ್ತಿಲ್ಲ. 37 ನಾನು ಸುಮ್ಮನೆ ಇದ್ದಿದ್ರೆ 37 ಮುಗಿದೋಗಿರೋದು ನೆಕ್ಸ್ಟ್ ಡೇನು. 39 2 ಸೈನ್ ಹಾಕಿಸ್ತಾ ಇದ್ರೆ ಮುಗಿದೋಗಿರೋದು.